Hi friends, welcome to Kannada Techzone YouTube channel. Friends, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಯಾವ ರೀತಿಯಾಗಿ ಬೇರೆಯವರು ನಿಮ್ಮ ಒಂದು WhatsApp messages ಅನ್ನು ನೋಡ್ತಿದ್ದಾರಾ ಇಲ್ವಾ ಅಂತ ನೀವು ತಿಳ್ಕೊಳ್ಳೋದು ಹೇಗೆ ಅಂತ ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದುವರೆಗೂ ನೀವು ನಮ್ಮ YouTube channel ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ನಿಮಗೆ ಒಂದು ಸಿಂಪಲ್ ಟ್ರಿಕ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ವಾಟ್ಸಪ್ ಮೆಸೇಜಸ್ನ ಬೇರೆ ನೋಡ್ತಿದ್ದಾರಾ ಇಲ್ವಂತ ಚೆಕ್ ಮಾಡೋ ಒಂದು ಸಿಂಪಲ್ ಟ್ರಿಕ್ಸ್ನ ತಿಳ್ಕೊಡ್ತಾ ಇದ್ದೀನಿ. ಇದು ಬೇರೆಯವರು ನಿಮ್ಮ ಒಂದು ವಾಟ್ಸಪ್ ಮೆಸೇಜಸ್ನ ನೋಡ್ತಿದ್ದಾರಾ ಇಲ್ವಂತ ತಿಳ್ಕೊಬೋದು. ಮೊದಲು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿ. ನಿಮ್ಮೊಂದು ವಾಟ್ಸಪ್ ಓಪನ್ ಆದಮೇಲೆ ನೀವು ಇಲ್ಲಿ ಒಂದು ಮೇಲೆ 3 ಡಾಟ್ ಕಾಣ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಾಟ್ಸಪ್ ವೆಬ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಈ ರೀತಿಯದೊಂದು ಇಂಟರ್ಫೇಸ್ ಸ್ಕ್ಯಾನ್ ಮಾಡೋದಕ್ಕೆ QR ಕೋಡ್ನ ಒಂದು ಸ್ಕ್ಯಾನ್ ಮಾಡೋದಕ್ಕೆ ಈ ರೀತಿಯದೊಂದು ಇಂಟರ್ಫೇಸ್ ನಿಮಗೆ ಬಂದರೆ ಇಲ್ಲಿ ನಿಮ್ಮೊಂದು ವಾಟ್ಸಪ್ ಮೆಸೇಜಸ್ನ ಬೇರೆಯವರು ನೋಡ್ತಿಲ್ಲ ಅಂತ ಅರ್ಥ. ಇಲ್ಲಿ ಈ ರೀತಿಯದೊಂದು ಇಂಟರ್ಫೇಸ್ ನಿಮಗೆ ಬರ್ದಲೇ ಇಲ್ಲಿ ಲಾಗೌಟ್ ಫ್ರಮ್ ಆಲ್ ಡಿವೈಸಸ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಆ ಆಪ್ಷನ್ ಬಂದರೆ ನಿಮ್ಮ ಒಂದು ವಾಟ್ಸಪ್ ಮೆಸೇಜಸ್ನ ಬೇರೆಯವರು ನೋಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಂಬಿಡಿ. ನಿಮ್ಮ ಒಂದು ವಾಟ್ಸಪ್ ಮೆಸೇಜಸ್ನ ಬೇರೆಯವರು ನೋಡ್ತಿದ್ರೆ ಅದರಿಂದ ಯಾವ ರೀತಿಯಾಗಿ ಆಚೆ ಬರೋದು ಅಂದರೆ ಅಲ್ಲಿ ಲಾಗೌಟ್ ಫ್ರಮ್ ಆಲ್ ಡಿವೈಸಸ್ ಅಂತ ಒಂದು ಆಪ್ಷನ್ನ ತೋರಿಸುತ್ತೆ ನಿಮಗೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಯಾರ್ಯಾರು ನಿಮ್ಮ ಒಂದು ವಾಟ್ಸಪ್ ಮೆಸೇಜಸ್ನ ನೋಡ್ತಿರ್ತಾರೋ ಇನ್ಮೇಲೆ ಅವರು ಆ ವಾಟ್ಸಪ್ ಮೆಸೇಜಸ್ನ ನೋಡೋದಕ್ಕೆ ಆಗೋಲ್ಲ ಫ್ರೆಂಡ್ಸ್. ಈ ವಿಡಿಯೋ ಟ್ರಿಕ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರದ ಟ್ರಿಕ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.